ನಮಸ್ಕಾರ ಆಹಾರದಲ್ಲಿ ಆರೋಗ್ಯ ಕಾರ್ಯಕ್ರಮದ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ನಾವೆಲ್ಲ ನೋಡ್ತಾ ಬಂದಿದ್ದೇವೆ ಆಹಾರದ ಮೂಲಕ ಆಹಾರದ ಬದಲಾವಣೆಯ ಮೂಲಕ ಸರಳವಾದಂತಹ ಈ ಒಂದು ಬದಲಾವಣೆಗಳ ಮೂಲಕ ಮಹತ್ತರವಾದ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅನೇಕ ಬಾರಿ ಹೇಳಿದ್ದೇವೆ ನಾವು ಸಾಧಕರಾಗಬೇಕು ಸಾಧನೆಯ ಹಾದಿಯಲ್ಲಿ ನಮ್ಮ ಪಥ ಇರಬೇಕು ನಾವು ರೋಗಿಗಳಾಗಬಾರ್ದು ರೋಗದಿಂದ ಸಾಧಕರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಆಹಾರದ ಬದಲಾವಣೆಯನ್ನು ಮಾಡಿ ಜೀವನ ಶೈಲಿಯ ಬದಲಾವಣೆಯನ್ನು ಮಾಡಿ ಈ ದೀರ್ಘಕಾಲೀನ ರೋಗಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅದುವೇ ಸಾಧಕರ ಲಕ್ಷಣ ಹಾಗಾಗಿ ನಾವು ಯಾರನ್ನು ಕೂಡ ರೋಗಿಗಳು ಅಂತ ಕರೆಯೋದೇ ಇಲ್ಲ ಸಾಧಕರು ಅಂತ ಕರೀತೇವೆ ನಾವು ಸಾಧನೆ ಮಾಡಿ ತಮ್ಮ ತೊಂದರೆಯನ್ನು ನಿವಾರಿಸುವಂಥ ದೃಢ ನಿಶ್ಚಯವನ್ನು ನಾವು ಮಾಡಬೇಕು ಇವತ್ತು ನೂರಾರು ಸಾವಿರಾರು ಲಕ್ಷಾಂತರ ಜನ ಈ ಒಂದು ಉಪಾಯಗಳನ್ನು ಅನುಸರಿಸಿ ನಾವು ಹೇಳಿದಂಥ ಉಪಾಯಗಳನ್ನು ಅನುಸರಿಸಿ ತಮ್ಮ ತೊಂದರೆಯನ್ನು ಕಡಿಮೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮಲಬದ್ಧತೆ ನಿವಾರಣೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಈ ಮಲಬದ್ಧತೆ ಅನ್ನೋದು ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ ಇವತ್ತು ಆಧುನಿಕ ಜೀವನ ಶೈಲಿ ತಪ್ಪು ಆಹಾರ ಕ್ರಮ ಹಾಗೂ ವ್ಯಾಯಾಮ ರಹಿತ ಜೀವನವೇ ಇದಕ್ಕೆ ಮುಖ್ಯವಾದಂಥ ಕಾರಣ ಯಾವುದೇ ಪ್ರಾಣಿಗಳಿಗೂ ಕೂಡ ಈ ಮಲಬದ್ಧತೆ ಇಲ್ಲ ಆದರೆ ಮನುಷ್ಯನಿಗೆ ಮಾತ್ರ ಮಲಬದ್ಧತೆ ಇದೆ ಯಾಕೆ ಮನುಷ್ಯನ ಹಾಗೆ ಅನೇಕ ಸಸ್ತನಿಗಳಿದೆ ಮಂಗ ಇದೆ ಅಲ್ವಾ ಮನುಷ್ಯನ ಥರನೇ ಇದೆ ಎಲ್ಲ ಅಂಗಗಳು ಆದರೆ ಅದಕ್ಕಿಲ್ಲ ಮಲಬದ್ಧತೆ ಗೋರಿಲ್ಲಕ್ಕಿಲ್ಲ ಚಿಂಪಂಜಂಗಿಲ್ಲ ಆದರೆ ಮನುಷ್ಯನಿಗಿದೆ ಯಾವುದೇ ಸಸ್ತನಿ ಇಲ್ಲದೆ ಇರುವಂತಹ ಮಲಬದ್ಧತೆ ಮನುಷ್ಯನಿಗೆ ಯಾಕೆ ಬಂತು ತಪ್ಪು ಆಹಾರ ಕ್ರಮದಿಂದ ಅನ್ನೋದು ಯಾವುದೇ ಸಂಶಯ ಇಲ್ಲದೆ ಹೇಳ್ಬೋದು ಹಾಗಾದರೆ ಈ ಒಂದು ನಾಟಿ ಔಷಧಿ ಮನೆಮದ್ದು ಶ್ರೀಯುತ ತಪಸ್ವಿ ಪೂಜ್ಯ ಶ್ರೀ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮೀಜಿಯವರ ಕೃಪಾಶೀರ್ವಾದದಿಂದ ಬರೆದಂತಹ ಈ ಪುಸ್ತಕದಲ್ಲಿರುವಂತಹ ಸರಳ ಉಪಾಯಗಳನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನಾವೇ ಇದನ್ನು ಬರೆದಿರೋದು ಆದರೆ ಒಟ್ಟಿಗೆ ನಿಮಗೆ ಹೇಳಿದಾಗ ಬರೆದಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಫಾಲೋ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ನಾನು ನೋಡಿ ಹೇಳ್ತಾ ಇದ್ದೇನೆ ಅಷ್ಟೆ ಅಲ್ವಾ ನಿಮಗೆ ನೋಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತೆ ಹಾಗಾದರೆ ಮಲಬದ್ಧತೆ ಏನೆಲ್ಲ ಮಾಡ್ಬೋದು ನೋಟ್ ಮಾಡಿ ಇಟ್ಕೊಳ್ಳೋಣ ಎಲ್ಲವನ್ನ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಕೆಲವು ನಮಗೆ ಸೂಟ್ ಆಗುತ್ತೆ ಅದನ್ನು ನಾವು ಮಾಡ್ತಾ ಬರೋದು ಪ್ರಯೋಜನ ಆಗಿದ್ದನ್ನು ಮುಂದುವರ್ಸ್ಕೊಂಡು ಬರೋದು ಅರ್ಥ ಆಯ್ತಾ ಸೂಟ್ ಆಗೋದನ್ನು ಮಾಡೋದು ಸೂಟ್ ಆಗಿರೋದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗೋದು ಯಾಕೆಂದರೆ ಸೈಡ್ ಇಫೆಕ್ಟ್ ಇಲ್ಲ ಹ್ಯಾಬಿಟ್ ಮೇಕಿಂಗ್ ಅಲ್ಲ ಮಾಡ್ಬೋದಲ್ವ ಔಷಧಿ ಆದರೆ ಹ್ಯಾಬಿಟ್ ಮೇಕಿಂಗ್ ಆಗುತ್ತೆ ಇದು ಆಹಾರನೇ ಔಷಧಿ ಸೊ ಹಾಗಾದರೆ ಈ ಬದಲಾವಣೆ ಹೇಗೆ ಸಾಧ್ಯ ನೋಡೋಣ ಒಂದು ಬೆಳಗ್ಗೆ ಎದ್ದ ತಕ್ಷಣ ಒಂದು ತಮಗೆ ನೀರು ಕುಡಿಯಬೇಕು ಇದರಿಂದಾಗಿ ದೇಹದಲ್ಲಿನ ಕಲ್ಮಶಗಳು ಸರಿಯಾಗಿ ವಿಸರ್ಜನೆ ಆಗುತ್ತೆ ನೋ ಡೌಟ್ ಉಷಾಪಾನ ಅಂತ ನಾವು ಹೇಳ್ತೇವೆ ಉಷಾಪಾನ ಎದ್ದು ಒಂದು ತಮಗೆ ನೀರು ಕುಡಿಯೋದ್ರಿಂದ ಹೊಟ್ಟೆಗೆ ನೀರು ಕರಳಿಗೊಂದು ಸಂದೇಶವನ್ನು ಕೊಡುತ್ತೆ ಮೇಲ್ಗಡೆ ಏನೋ ಬಂದಿದೆ ಕೆಳಗಡೆ ಇದ್ದನ್ನು ಹೊರಗೆ ಹಾಕುವಂಥ ಎದ್ದು ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇಡೀ ದಿವಸ ತಾಜಾ ಇರಲಿಕ್ಕಾಗತ್ತೆ ಲವಲವಿಕೆಯಿಂದ ಇರಲಿಕ್ಕಾಗತ್ತೆ ನೀರು ಕುಡಿಯೋಣ ಈಸಿ ಇದೆ ಅಲ್ವಾ ಯಾವುದೇ ಬೆಳಗ್ಗೆ ಎದ್ದು ಒಂದು ತಮಗೆ ನೀರು ಕುಡಿದು ಸ್ವಲ್ಪ ಆಚೆ ಈಚೆ ವಾಕ್ ಮಾಡಿಬಿಟ್ರೆ ನಮಗೆ ಮೋಷನಿಗೆ ಹೋಗುವಂತ ಅನಿಸುತ್ತೆ ಟಾಯ್ಲೆಟಿಗೆ ಹೋಗ್ಬೋದು ಫ್ರೆಶ್ ಆಗ್ತೀವಿ ಹಸಿಯಾದ ಪಾಲಕ್ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಜ್ಯೂಸ್ ಮಾಡಿಕೊಳ್ಬೇಕು ಹಸಿಯಾದ ಪಾಲಕ್ ಜಬ್ ಜ್ಯೂಸ್ ಮಾಡ್ಕೊಳ್ಳೋದು ನೀರು ಹಾಕಿ ಈ ಅರ್ಧ ಲೋಟ ಜ್ಯೂಸ್ಗೆ ಹಸಿ ಶುಂಠಿಯನ್ನು ಜಜ್ಜಿ ರಸ ಮಾಡಿ ಹಾಕಬೇಕು ಹಸಿ ಶುಂಠಿ ರಸ ಹಾಕೋದು ಇದನ್ನು ಕುಡಿತಾ ಬಂದಲ್ಲಿ ನೀವು ಸಂಜೆ ಹೊತ್ತಲ್ಲಿ ಕುಡಿಯೋದು ಒಳ್ಳೆಯದು ಅಥವಾ ಸಂಜೆ ಏಳು ಗಂಟೆ ಹೊತ್ತಲ್ಲಿ ಇದನ್ನು ಮಾಡ್ಬೋದು ಪಾಲಕ್ ಹಸಿ ಜ್ಯೂಸ್ಗೆ ಒಂದು ಎರಡು ಮೂರು ಚಮಚ ಹಸಿ ಶುಂಠಿ ರಸವನ್ನು ಹಾಕಿ ಕುಡಿಯೋದ್ರಿಂದಾಗಿ ನಾವು ಮಲಬತ್ತೆನ ಕಡಿಮೆ ಮಾಡ್ಕೋಬೋದು ಎಸ್ ಓಟ್ಸ್ ಗೋಧಿ ಕೆಂಪಕ್ಕಿಯ ಬಳಕೆ ಒಣದ್ರಾಕ್ಷಿ ಎಳ್ಳು ಸೂರ್ಯಕಾಂತಿ ಬೀಜ ಅಗಸೆ ಬೀಜ ಎಲ್ಲ ರೀತಿಯ ಹಣ್ಣುಗಳು ಸೊಪ್ಪುಗಳು ಬೀಜಗಳು ಇದರ ಆಹಾರ ಈ ಒಂದು ಮಲಬದ್ಧತೆಯನ್ನು ಹೊರಗಡೆ ಬರಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಇನ್ನೊಂದು ಸರಳವಂತಹ ಒಂದು ಉಪಾಯ ಅಂದರೆ ರಾತ್ರಿ ಒಂದು ಬೌಲ್ ಪಪ್ಪಾಯಿ ಹಣ್ಣನ್ನು ತಿಂದು ಮಲಗುವಂಥ ಹವ್ಯಾಸವನ್ನು ಮಾಡಿಕೊಂಡ್ರೆ ಪಪ್ಪಾಯಲ್ಲಿರುವಂತಹ ಈ ಒಂದು ನಾರಿನ ಅಂಶ ನಮಗೆ ಈ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಇನ್ನೊಂದು ಉಪಾಯ ಇದೆ ಒಂದು ಹಣ್ಣನ್ನು ತೆಗೆದುಕೊಂಡು ಅದರ ರಸಕ್ಕೆ ಕಾಲು ಚಮಚ ಅಗಸೆ ಬೀಜದ ಪುಡಿಯನ್ನು ಹಾಕಬೇಕು ಹಣ್ಣಿನ ರಸಕ್ಕೆ ಇದನ್ನು ಸೇವಿಸ್ತಾ ಬರಬೇಕು ಕಿತ್ಲೆಹಣ್ಣು ಸಿಗದಿದ್ರೆ ನಿಂಬೆ ಹಣ್ಣಿನ ಒಂದು ರಸಕ್ಕೂ ಕೂಡ ಇದೇ ಥರ ಅಗಸೆ ಬೀಜನ ಪುಡಿಯನ್ನು ಹಾಕಿ ತೆಗೆದುಕೊಳ್ಬೋದು ಅಗಸೆ ಬೀಜ ಏನು ಮಾಡುತ್ತೆ ಅಗಸೆ ಬೀಜದಲ್ಲಿ ಶೇಕಡಾ ಐವತ್ತರಷ್ಟು ನಾರೇ ಇದೆ ಸೊ ಹಾಗಾಗಿ ಈ ನಾರಿನ ಅಂಶ ನಮಗೆ ಸಾಕಷ್ಟು ಸಿಕ್ಕಿ ಮಲಬದ್ಧತೆ ಕಡಿಮೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ನೋಟ್ ಮಾಡ್ಕೊಳ್ತಾ ಇದ್ದೀರಲ್ಲ ತುಂಬ ಒಂದು ಈಸಿ ಮೆಥಡ್ ಇದೆ ನಾನು ಅನೇಕ ಬಾರಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸಂಜೆ ಏಳು ಗಂಟೆ ಹೊತ್ತಲ್ಲಿ ಈ ಒಂದು ಔಷಧಿಯನ್ನು ಮಾಡೋದು ಮನೆ ಔಷಧಿ ತೀವ್ರತರವಾದ ಮಲಬದ್ಧತೆಯಿಂದ ನರಳುತ್ತಾ ಇದ್ದವರು ಯಾವುದೇ ಔಷಧಿಗಳಿಂದ ಮಲಬದ್ಧತೆ ಕಡಿಮೆ ಇದ್ದವರು ಮನೆಯಲ್ಲೇ ಮಾಡುವಂಥ ಇದು ಒಂದು ಕೆ ಜಿ ಕಪ್ಪೆಳ್ಳು ಒಂದು ಕೆ ಜಿ ಅಗಸೆ ಬೀಜ ಒಂದು ಕೆ ಜಿ ಮೆಂತೆ ತಂದುಕೊಳ್ಳೋದು ಮನೆಗೆ ಕ್ಲೀನಾಗಿ ಒಣಗಿಸ್ಕೊಳ್ಳೋದು ಅದನ್ನು ತೊಳಿಬಾರ್ದು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದರೆ ಕ್ಲೀನ್ ಆಗುತ್ತೆ ಕಸ ಎಲ್ಲ ತೆಕ್ಕ ಮೂರನ್ನು ಬೇರೆ ಬೇರೆ ಬೇರೆಯಾಗಿ ಮಿಕ್ಸರಲ್ಲಿ ಪುಡಿ ಮಾಡಿ ಒಂದೊಂದು ಕೆ ಜಿ ಮೂರನ್ನು ಮಿಕ್ಸ್ ಮಾಡಿ ಒಂದು ದೊಡ್ಡ ಡಬ್ಬದಲ್ಲಿ ಮೂರು ಕೆ ಜಿ ಡಬ್ಬದಲ್ಲಿ ತುಂಬಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಇಲ್ಲ ಹೊರಗಡೆ ಇಟ್ಕೊಳ್ಳಿ ದಿನ ಸಂಜೆ ಏಳು ಗಂಟೆಗೆ ಮೂರು ಚಮಚ ಈ ಪುಡಿ ಮೂರು ಲೋಟ ನೀರು ಮೂರು ಗ್ಲಾಸ್ ನೀರು ಇದನ್ನು ಮಿಕ್ಸ್ ಮಾಡಿಕೊಂಡು ಕುಡಿತಾ ಬಂದಲ್ಲಿ ಮಲಬದ್ಧತೆಗೆ ನೀವು ಟಾಟಾ ಬೈ ಬೈ ಹೇಳಲಿಕ್ಕಾಗತ್ತೆ ಸಾಕಷ್ಟು ನಮಗಿಲ್ಲಿ ನೀರಿನಂಶ ಸಿಗುತ್ತೆ ನಾರಿನಂಶ ಸಿಗುತ್ತೆ ಪೋಷಕಾಂಶಗಳು ಸಿಗುತ್ತೆ ನೋಡಿ ಎಷ್ಟು ಒಳ್ಳೆ ಚಿಕಿತ್ಸೆ ಸರಳವಾಗಿದೆ ಮನೆಯಲ್ಲೇ ಮಾಡ್ಬೋದು ಅರ್ಧ ದಿನ ನೆನೆಸಿಟ್ಟ ಕಪ್ಪು ಒಣ ದ್ರಾಕ್ಷಿ ಸೇವಿಸಿದಲ್ಲಿ ಅರ್ಧ ಗಂಟೆಯಲ್ಲಿ ದೇಹವು ಮಲವಿಸರ್ಜನೆಗೆ ಕಾರ್ಯಪ್ರವೃತ್ತ ಆಗುತ್ತೆ ಕಪ್ಪು ಒಣ ದ್ರಾಕ್ಷಿ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನು ನೀವು ಅರ್ಧ ದಿನ ಅಂದರೆ ಹನ್ನೆರಡು ತಾಸು ನೆನೆಸಿಡಬೇಕು ಅದನ್ನು ತಿಂದರೆ ಇಮ್ಮಿಡಿಯೇಟಾಗಿ ಮೋಷನ್ ಆಗುತ್ತೆ ಹಣ್ಣಿನ ಸೇವನೆಯು ಮಲಬದ್ಧತೆಯನ್ನು ನಿವಾರಣೆ ಮಾಡಲು ಸಹಾಯ ಮಾಡುತ್ತೆ ಹಣ್ಣು ಬೇಕಾದಷ್ಟು ದಾರಿದಾಂಶ ಇದೆ ಇಸಬ್ ಗೋಲನ್ನು ನೀವು ರಾತ್ರಿ ನೆನೆಸ್ಕೊಂಡು ಒಂದು ತಾಸು ಅದನ್ನು ತಗೋ ತೆಗೆದುಕೊಂಡು ನೀರು ಜಾಸ್ತಿ ಕುಡಿದ್ರೂ ಕೂಡ ಮಲಬದ್ಧತೆ ಕಡಿಮೆ ಆಗುತ್ತೆ ಇನ್ನು ಆಸನಗಳು ಕೆಲವು ಅಭ್ಯಾಸಗಳು ಹೊಟ್ಟೆಯ ಮಾಂಸಖಂಡಗಳನ್ನು ಸ್ಟ್ರಾಂಗ್ ಮಾಡಿ ನಮಗೆ ಮಲಬದ್ಧತೆ ಈಚೆ ಬರಲಿಕ್ಕೆ ಸಹಾಯ ಮಾಡುತ್ತೆ ಉದಾಹರಣೆಗೆ ಶಶಾಂಕಾಸನ ಇರ್ಬೋದು ಭುಜಂಗಾಸನ ಇರ್ಬೋದು ಧನುರಾಸನ ಇರ್ಬೋದು ಪಶ್ಚಿಮೋತ್ಥಾನಾಸನ ಇರ್ಬೋದು ಶಶಾಂಕಾಸನ ಭುಜಂಗಾಸನ ಧನುರಾಸನ ಪಶ್ಚಿಮೋತ್ಥಾನಾಸನ ಈ ಆಸನಗಳು ಮತ್ತು ಅರ್ಧ ಹೊಟ್ಟೆಯ ಮಾಂಸಖಂಡಗಳಿಗೆ ನೋಡಿ ಮುಂದೆ ಬಗ್ತೀವಿ ನಾವು ಹಿಂದೆ ಬಗ್ತೀವಿ ಸೈಡ್ ಮಾಡಿ ಏನಾದ್ರು ಕೆಲಸ ಮಾಡ್ತೀವೋ ಇಲ್ಲ ಅರ್ಧ ಹೊಟ್ಟೆಯನ್ನು ಟ್ವಿಸ್ಟ್ ಮಾಡುತ್ತೆ ಹೊಟ್ಟೆಯ ಮಾಂಸಖಂಡಗಳಿಗೆ ಕರುಳಿನ ಭಾಗಕ್ಕೆ ಇದು ವ್ಯಾಯಾಮವನ್ನು ನೀಡಿ ತನ್ಮೂಲಕ ಮಲ ಸರಾಗವಾಗಿ ವಿಸರ್ಜನೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಇನ್ನು ಕೆಲವು ಸರಳ ಉಪಾಯಗಳನ್ನು ಹೇಳ್ತಾ ಬರ್ತೇನೆ ಶುದ್ಧೀಕರಿಸಿ ನೆನೆ ಹಾಕಿದ ಮಣ್ಣನ್ನು ಅರ್ಧ ಗಂಟೆಯವರೆಗೆ ಹೊಟ್ಟೆ ಭಾಗಕ್ಕೆ ಹಚ್ಕೋಬೇಕು ಮಣ್ಣಿನ ಚಿಕಿತ್ಸೆ ತುಂಬ ಒಳ್ಳೆಯದಾಗುತ್ತೆ ಹುತ್ತದ ಮಣ್ಣು ಅಥವಾ ಶುದ್ಧೀಕರಿಸಿದ ಮಣ್ಣನ್ನು ನೀರಲ್ಲಿ ನೆನೆಸುಕಿಟ್ಕೊಂಡು ಹೊಟ್ಟೆ ಭಾಗಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷದ ನಂತರ ವಾಶ್ ಮಾಡಿಕೊಳ್ಳೋದ್ರಿಂದ ಸ್ನಾನ ಮಾಡೋದ್ರಿಂದ ಮಲಬದ್ಧತೆ ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಕರುಳಿನ ಸ್ನಾಯುವನ್ನು ನಾವು ಬಲಪಡಿಸಲಿಕ್ಕೆ ಯೋಗದ ಮೊರೆ ಹೋಗಬೇಕು ಒಂದು ಇನ್ನೊಂದು ವ್ಯಾಯಾಮ ಜಾಗಿಂಗ್ ವಾಕ್ ಫಾಸ್ಟ್ ವಾಕಿಂಗ್ ಅಥವಾ ಅಪ್ಪನ್ನು ವೇಗವಾಗಿ ಹತ್ತೋದು ಈಗ ನಿಮಗೆ ಅಪ್ಪು ಕಾಣಿಸ್ತಾ ಇದೆ ಈಗ ಸೊ ಅಪ್ಪನ್ನು ವೇಗವಾಗಿ ಹತ್ತೋದು ಉಸಿರಾಟ ವೇಗವಾಗಿ ಆಗುತ್ತೆ ನಿಧಾನವಾಗಿ ಇಳಿದು ಬರೋದು ಉಸಿರಾಟ ನಾರ್ಮಲ್ ಆಗುತ್ತೆ ಮತ್ತೆ ಅಪ್ಪನ್ನು ವೇಗವಾಗಿ ಹತ್ತೋದು ನಿಧಾನವಾಗಿ ಇಳಿದು ಬರೋದು ಈ ಒಂದು ಅಭ್ಯಾಸ ಮಾಡೋದ್ರಿಂದಾಗಿ ನಮಗೆ ಹೊಟ್ಟೆಯ ಮಾಂಸಕಣ್ಣಗಳಿಗೆ ಉತ್ತಮವಾದ ವ್ಯಾಯಾಮ ಸಿಗುತ್ತೆ ಮಾವಿನ ಹಣ್ಣಿನ ರಸವನ್ನು ಹಾಲಿನೊಂದಿಗೆ ಸೇರಿಸಿ ರಾತ್ರಿ ಮಲಗುವಾಗ ಸೇವಿಸಿದರೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಸೀಸನ್ ಏನೋ ಬರ್ತಾ ಇದೆ ಅಲ್ವ ಸ್ವಲ್ಪ ದಿನ ಹೋಗಲಿ ತಾಜಾ ಹಣ್ಣು ಬರುತ್ತೆ ಸೊ ಈ ಮಾವಿನ ಹಣ್ಣನ್ನು ಮಾವಿನ ಹಣ್ಣಿನ ರಸವನ್ನು ಹಾಲಿನೊಂದಿಗೆ ಮಿಲ್ಕ್ ಶೇಕ್ ಮಾಡಿ ಕುಡಿಯೋದ್ರಿಂದಾಗಿ ಮಲಬದ್ಧತೆ ಕಡಿಮೆ ಆಗುತ್ತೆ ಮಲಬದ್ಧತೆ ನಿವಾರಣೆ ಇನ್ನೊಂದು ದಾರಿ ಅಂದರೆ ರಾತ್ರಿ ಮಲಗುವ ಮೊದಲು ಸುಮಾರು ಎರಡು ಲೋಟ ಬಿಸಿ ನೀರಿಗೆ ಒಂದು ಎರಡು ಚಮಚ ತುಪ್ಪವನ್ನು ಸೇರಿಸಿ ಕುಡಿದ್ರೆ ಬೆಳಗ್ಗೆ ಮೋಷನ್ ಸರಾಗವಾಗುತ್ತೆ ಅತ್ಯಂತ ಒಳ್ಳೆಯ ಲ್ಯಾಕ್ಸೆಟಿವ್ ತುಪ್ಪ ತುಪ್ಪದಿಂದ ತಿಂದರೆ ಕೊಲೆಸ್ಟ್ರಾಲ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ ಬೇಡ ಇದು ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಎಚ್ ಡಿ ಎಲ್ಲನ್ನು ಹೆಚ್ಚು ಮಾಡುತ್ತೆ ಮೈದಾ ಪಾಲಿಷ್ ಮಾಡಿದ ಅಕ್ಕಿ ಬಿಳಿ ಬ್ರೆಡ್ ಕೇಕ್ ಕರಿದ ಆಹಾರ ಪದಾರ್ಥಗಳನ್ನು ಬಿಟ್ಟೇ ಬಿಡಿ ಡೈಲಿ ನೀರು ಕುಡಿಯುವ ಹವ್ಯಾಸ ಬಹಳ ಮುಖ್ಯ ಬೆಳಗಿಂದ ರಾತ್ರಿವರೆಗೆ ನಾವು ಕನಿಷ್ಠ ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡಿದಾಗ ಮಲಬದ್ಧತೆಯಿಂದ ನಾವು ದೂರ ಬರಲಿಕ್ಕೆ ಸಾಧ್ಯ ಆಗುತ್ತೆ ಬೆಳಗ್ಗೆ ಎದ್ದು ಕೂಡ ಈಗಾಗಲೇ ನಾನು ಹೇಳಿದಂಥ ಉಷಾಪಾನ ತುಂಬ ಸಹಾಯ ಮಾಡುತ್ತೆ ಬೆಳಗ್ಗೆ ಎದ್ದು ಒಂದು ತಮಗೆ ನೀರು ಕುಡಿಯೋದ್ರಿಂದಾಗಿ ಹೊಟ್ಟೆಗೆ ಹೋದಂಥ ನೀರು ಕರಳಿಗೆ ಒಂದು ಸಂದೇಶ ಕೊಡುತ್ತೆ ತನ್ಮೂಲಕ ಮಲಬದ್ಧತೆ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವರು ಊಟಕ್ಕೂ ತ ಘಟಗಟ ಗಟಗಟರ ನೀರು ಕುಡಿತಾರೆ ತಪ್ಪದು ಜೀರ್ಣರಸಗಳು ಇನ್ನೂ ತೆಳಗಾಗಿ ಸರಿಯಾಗಿ ಜೀರ್ಣ ಆಗೋದಿಲ್ಲ ಹೀಗಾಗಿ ಊಟಕ್ಕಿಂತ ಒಂದು ಗಂಟೆ ಮುಂಚೆ ಹಾಗೂ ಒಂದು ಗಂಟೆ ನಂತರ ಯಥೇಚ್ಛವಾಗಿ ನೀರು ಕುಡಿಯಬೇಕ ಹೊರತು ಊಟದ ಜೊತೆ ಘಟಘಟನೆ ಜಾಸ್ತಿ ನೀರು ಕುಡಿಯುವ ಹವ್ಯಾಸ ಒಳ್ಳೆಯದಲ್ಲ ಸೊ ಇದು ಕೂಡ ಅಜೀರ್ಣ ಕಾರಣ ಆಗುತ್ತೆ ತನ್ಮೂಲಕ ಮಲಬದ್ಧತೆ ಕಾರಣ ಆಗ್ಬೋದು ಹೀಗಾಗಿ ನೀರು ಜಾಸ್ತಿ ಕುಡೀರಿ ಆದರೆ ಊಟದ ಜೊತೆ ಸ್ವಲ್ಪ ಮಜ್ಜಿಗೆ ಕುಡೀರಿ ಅಷ್ಟೇ ಇನ್ನು ಮೆಂತ್ಯ ಸೇವನೆ ಮೆಂತ್ಯನ ನೀವು ಮೊಳಕೆ ಬರೆಸಿ ಸೂರ್ಯನ ಬೆಸ್ಲದಲ್ಲಿ ಒಣಗಿಸಿ ಪುಡಿ ಮಾಡಿ ಮನೆಯಲ್ಲೇ ಇಟ್ಕೊಂಡು ಅದನ್ನು ದಿನಕ್ಕೆ ಎರಡು ಸಲ ಮಜ್ಜಿಗೆ ಒಟ್ಟಿಗೆ ಅಥವಾ ನೀರಿನೊಂದಿಗೆ ಎರಡೆರಡು ಚಮಚ ತೆಗೆದುಕೊಳ್ತಾ ಬಂದಲ್ಲಿ ಮಲಬದ್ಧತೆ ಕಡಿಮೆ ಆಗುತ್ತೆ ಯಾಕಂದರೆ ಪುನಃ ಮೆಂತೆಯಲ್ಲಿ ಶೇಕಡಾ ಐವತ್ತರಷ್ಟು ನಾರಿನಂಶ ಇದೆ ಈ ನಾರಿನಂಶ ಅದರಲ್ಲೂ ನೀರಿನಲ್ಲಿ ಕರಗುವ ನಾರಿನಂಶ ಇಪ್ಪತ್ತೈದು ಪರ್ಸೆಂಟ್ ಇದೆ ಓಡ್ಸಲ್ಲಿ ಬರೀ ಎರಡು ಪರ್ಸೆಂಟ್ ಇದೆ ಹೀಗಾಗಿ ನೀರಿನಲ್ಲಿ ಕರಗುವ ನಾರಿನಂಶವನ್ನು ಹೊಂದಿರುವಂತಹ ಮೆಂತೆಯ ಪುಡಿಯನ್ನು ದಿನಕ್ಕೆ ಎರಡರಿಂದ ನಾಲ್ಕು ಚಮಚ ಮಜ್ಜಿಗೆ ಒಂದಿಗೆ ಸೇವಿಸೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ ಒಂದು ವಿಷಯ ನಾರಿನ ಅಂಶ ಕೆಲಸ ಮಾಡಲಿಕ್ಕೆ ಅಂಶ ಮಲಬದ್ಧತೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಭಾಳ ಮುಖ್ಯವಾದ ಅಂಶ ನೀರಿರಬೇಕು ನೀರು ನಾರು ಒಂದಕ್ಕೊಂದು ಅವು ಆ ನಾರು ನೀರಲ್ಲಿ ಕರ್ಗಿ ಅಥವಾ ನೀರಿಗೆ ಹೋದಾಗ ಉಬ್ಬಿ ಮಲವನ್ನು ಸಾಫ್ಟಾಗಿ ಮಾಡಿ ಹೊರಗಡೆ ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ ಹೀಗಾಗಿ ನೀರು ಮತ್ತು ನಾರು ನೆನಪಿಟ್ಕೊಳ್ಳಿ ಕನಿಷ್ಠ ಮೂರಿಂದ ನಾಲ್ಕು ಲೀಟ್ರ್ ನೀರನ್ನು ಕುಡಿದಾಗ ನಮಗೆ ಈ ಒಂದು ನಾರುಗಳನ್ನು ತೆಗೆದುಕೊಂಡಾಗ ಮಲಬದ್ಧತೆ ಈಚೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ವೀಕ್ಷಕರೇ ಮೈಸೂರು ರಸ್ತೆಯಲ್ಲಿರುವಂತಹ ಕುಂಬಳುಗೋಡಿನಲ್ಲಿರುವಂತಹ ಅಪೋಲೋ ಪ್ರಕೃತಿ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದಲ್ಲಿ ಮಲಬದ್ಧತೆಯನ್ನು ನಿವಾರಣೆ ಮಾಡಲಿಕ್ಕೆ ಆಹಾರದ ಪಟ್ಟಿಯನ್ನು ಪಡ್ಕೊಳ್ಳಿಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹಾಗೆಯೇ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಳ್ಲಿಕ್ಕೆ ವೆರಿಕೋಸ್ ವೈನ್ಸ್ ಈ ವೆರಿಕೋನ್ ಸ್ವೈನ್ಸನ್ನು ಕಡಿಮೆ ಮಾಡುವಂಥ ಸರಳ ಉಪಾಯಗಳನ್ನು ತಿಳಿಸ್ಕೊಡ್ಲಿಕ್ಕಿದ್ದೇವೆ ಹಾಗಾಗಿ ವೆರಿಕೋನ್ಸ್ ವೈನ್ಸು ಕಾಮನ್ ನೀಲಿ ಆದ ನರಗಳು ಮಹಿಳೆಯರಲ್ಲಿ ಕಾಣುತ್ತೆ ಎಲ್ಲರಲ್ಲೂ ಕಾಣುತ್ತೆ ನಿಂತು ಕೆಲಸ ಮಾಡೋರಲ್ಲಿ ಕಾಣುತ್ತೆ ತೊಂದರೆ ನಿವಾರಣೆ ಹೇಗೆ ತಿಳ್ಕೊಬೇಕಲ್ವಾ ಮುಂದಿನ ಸಂಚಿಕೆಯನ್ನು ತಪ್ಪದೆ ನೋಡಿ ಧನ್ಯವಾದಗಳು ನನ್ನ ಹೆಸರು ಸುಧಾ ಅಂತ ನಾನು ಹೊಸಪೇಟೆಯಿಂದ ಬಂದಿದ್ದೀನಿ ನಾನು ಮ ಮೈಸೂರಿಗೆ ಮಗನ ಹತ್ರ ಹೋದಾಗ ನನ್ನ ಸೊಂಟ ನೋವು ತುಂಬ ಬಂದು ಓಡಾಡೋಕ್ಕೂ ಬರಲಿಲ್ಲ ಅವಾಗ ನಾ ಅವ್ನಿಗೆ ಯಾರೋ ಹೇಳಿದರು ಈ ಥರ ಇದೆ ಅಂತ ಇಲ್ಲಿಗೆ ಸೀತ ಬಂದಿದ್ದೀನಿ ಈಗ ಸಿಕ್ಸ್ ಡೇಸ್ ಆಯಿತು ನಾನು ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ದು ಜಾಯಿಂಟ್ಸ್ ಪೇನೆಲ್ಲ ತುಂಬ ವೆಯ್ಟ್ ಜಾಸ್ತಿ ಇತ್ತು ಈಗ ಸಿಕ್ಸ್ ಡೇಸ್ನಲ್ಲಿ ನನಗೆ ಎಷ್ಟೋ ಆಸೆಯಾಗಿದೆ ವೆಯ್ಟ್ ಲಾಸ್ ಆಗಿದೆ ಇಲ್ಲಿ ಆಯಿಲ್ ಟ್ರೀಟ್ಮೆಂಟು ಫಿಸಿಯೋಥೆರಪಿ ಮತ್ತು ಸೋನಾ ಬಾತ್ ಅಂತ ಮಾಡ್ತಾರೆ ಆಮೇಲೆ ಇದನ್ನು ಅಕ್ಯೂ ಪ್ರೆಷರ್ ಮಾಡ್ತಾರೆ ಡಾಕ್ಟ್ರುಗಳು ಒಳ್ಳೆ ರೀತಿಯಿಂದ ನೋಡ್ಕೊತಾರೆ ಮತ್ತು ಇದು ಸ್ಟಾಫ್ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾರೆ ಎಲ್ಲ ರೀತಿ ಫ್ರೀಫ್ಮೆಂಟ್ ಚೆನ್ನಾಗಿದೆ ಇಲ್ಲಿ ಊಟ ಕೂಡ ಚೆನ್ನಾಗಿ ಕೊಡಿದು ಕೊಡ್ತಾರೆ ಡಯಟ್ ಇರುತ್ತೆ ನನ್ನ ಹೆಸರು ಕವಿತಾ ಹರೀಶ್ ಅಂತ ನಾನು ಸೀರ್ಸಿ ಅವಳೆ ನನ್ನ ಬ್ಯಾಕ್ ಪೇನ್ ಇದರಿಂದ ನೋವಿಂದ ಇದು ಮಾಡಬೇಕಾದ್ರೆ ನಮ್ಮ ಮಾವನರಾದ ಸೂರ್ಯಕಾಂತ್ ಗುಡಿಗಾರವರು ಹೇಳಿದ್ದು ಸೊ ಅದಕ್ಕೆ ನಾನು ಇಲ್ಲಿ ಬಂದುಬಿಟ್ಟು ಡಾಕ್ಟರ್ ಕಬ್ ಕಮಲ್ ಪಾಟೀಲನ್ನು ಕನ್ಸಲ್ಟ್ ಮಾಡಿದಾಗ ಅವರು ನನ್ನ ರಿಪೋರ್ಟ್ಸನ್ನು ಸ್ಟಡಿ ಮಾಡಿಬಿಟ್ಟು ಒಳ್ಳೆ ಟ್ರೀಟ್ಮೆಂಟನ್ನು ತಗೊ ಕೊಡ್ತಾ ಇದ್ದಾರೆ ಇಲ್ಲಿ ಸ್ಟಾಫ್ಸ್ ಮೆಂಬರ್ಸು ಒಳ್ಳೆ ಸಪೋರ್ಟ್ ಮಾಡಿ ಜನಗಳಿಗೆ ಒಳ್ಳೆಯ ಇದು ಕೊಡ್ತಾ ಇದ್ದಾರೆ ಆಮೇಲೆ ನಾನು ಉಡುಪಿಯಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೆ ಸೊ ಇದರಿಂದ ಕಮ್ಮಿ ಅಂದರೆ ಅಷ್ಟು ಇದಿಲ್ಲ ಅದಿಲ್ಲ ಪರವಾಗಿಲ್ಲ ಆದರೆ ಇಲ್ಲಿ ಬಂದ ಮೇಲೆ ನನಗೆ ಟ್ರೀಟ್ಮೆಂಟಿಂದ ಹಂಡ್ರೆಡ್ ಪರ್ಸೆಂಟ್ ಆಮ್ ಓಕೆ ನಾವು ಮತ್ತೆ ಅವರು ಹೇಳೋಕೊಟ್ಟಾದ ಮೆಡಿಸನ್ಸು ಆಮೇಲೆ ಎಕ್ಸಸೈಸ್ಗೆ ಎಕ್ಸಸೈಸೆಲ್ಲ ನಾವು ಮನೇಲಿ ಮಾಡಿದ್ರೆ ಇನ್ನೂ ಒಳ್ಳೆ ಬಾಡಿಯನ್ನು ನಾವು ಪರ್ಫೆಕ್ಟಾಗಿ ಇಟ್ಕೊಬೋದು ನೀವು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಬೋದು ಇಂಗ್ಲೀಷ್ ಮೆಡಿಸಿನ್ಸ್ಗಿಂತ ಇದು ಒಳ್ಳೆ ಟ್ರೀಟ್ಮೆಂಟು